ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಸರಳವಾಗಿ ರುಚಿಕರವಾಗಿ ಈ ರೆಸಿಪಿ ನಿಮಗೆ ಬೇಕು ಅಂತ ಇದ್ರೆ ಖಂಡಿತ ಈ ರೀತಿ ಮಾಡಿ ನೋಡಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ 350 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ, ಕ್ಲೀನ್ ಮಾಡಿಟ್ಟ ಚಿಕನ್. ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಸೇರಿಸ್ತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ಕಾಳು ಮೆಣಸಿನ ಹುಡಿ ನಾನಿಲ್ಲಿ 1 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಅರ್ಧ ಹಾಕ್ಕೊಂಡಿದ್ದೀನಿ, ಪುನಃ ಅರ್ಧ ಹಾಕ್ತಾ ಇದ್ದೀನಿ. ಕ್ರಷ್ ಮಾಡಿದ ಜಜ್ಬಿಟ್ಟ ಕಾಳು ಮೆಣಸಿನ ಹುಡಿ ಹಾಕೋಬಹುದು. 1/2 ಟೀಸ್ಪೂನ್ ಅರಶಿನ ಹುಡಿ ಹಾಕ್ತೀನಿ. ಇಷ್ಟು ಮಾತ್ರ ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಮಿಕ್ಸ್ ಆಗ್ಬೇಕದು ಈ ರೀತಿ. ಆಮೇಲೆ ಇದನ್ನು ಫುಲ್ ಆಗಿ ಮಿಕ್ಸ್ ಆದ್ಮೇಲೆ ಒಂದು 30 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಒಂದು 3 ಟೀಸ್ಪೂನ್ನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು. ಆಮೇಲೆ ಒಂದು 1 ಟೀಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ಎರಡು ಕೂಡ ಬಿಸಿ ಆದ್ಮೇಲೆ ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡ್ಕೊಂಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತೀನಿ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೆಸಿಪಿ ಮಾಡ್ಕೊಳ್ಳಿ. ಆಮೇಲೆ 1 ಟೇಬಲ್ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಒಂದ್ಸಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ. 1 ಹಸಿಮೆಣಸಿನಕಾಯಿ ಉದ್ದಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ ಫ್ರೈ ಆಗಿ ರೆಡಿ ಆಗಿದೆ. ಇನ್ನು ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ ಇದೆಯಲ್ವಾ, ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅರ್ಧ ಗಂಟೆ ಹೊತ್ತಾದ್ರೂ ರೆಸ್ಟ್ ಮಾಡ್ಕೋಬೇಕು. ಇನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅಂದ್ರೆ ಎಣ್ಣೆ ಅಥವಾ ತುಪ್ಪದಲ್ಲಿ ಚಿಕನ್ ಫ್ರೈ ಆಗ್ಬೇಕು ಕರೆಕ್ಟ್ ಆಗಿ. ಹಾಗಿದ್ರೆ ಮಾತ್ರ ಕರೆಕ್ಟ್ ರುಚಿ ಸಿಗುತ್ತೆ ನಮಗೆ. ಮೊದಲು ಇದರಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ, ಇವಾಗ ಇದು ಫ್ರೈ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ನೆನೆಸಿಟ್ಟಿದ್ದೆ, ಅದನ್ನ ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ಗೋಡಂಬಿ ಪೇಸ್ಟ್ ರೆಡಿ ಆಗಿದೆ, ನಾನೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಸಿಕ್ಕಿದೆ. ಇನ್ನು ಇದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಕೊತ್ತಂಬರಿ ಹುಡಿ, ಆಮೇಲೆ 1/2 ಟೀಸ್ಪೂನ್ ಜೀರಿಗೆ, ಇಷ್ಟು ಮಾತ್ರ ಸಾಕು. ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿಟ್ಟೇ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಮಿಕ್ಸ್ ಆಗಬೇಕಿದು. ಮಸಾಲೆ ಎಲ್ಲ ಈ ಚಿಕನ್ಗೆ ಕರೆಕ್ಟ್ ಆಗಿ ಎಳಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇನ್ನು ಸ್ವಲ್ಪ ನೀರು, ನಾನಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು ಅದೇ ಬೌಲಿಗೆ ನೀರು ಹಾಕ್ತಾ ಇದ್ದೀನಿ. ಅಂದ್ರೆ ಗೋಡಂಬಿ ಕೂಡ ರುಬ್ಕೊಂಡಿದ್ದೆ, ಎಲ್ಲ ಕೂಡ ಅದೇ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಕೂಡ ಇದಕ್ಕೆ ಬೇಡ. ನೋಡಿ, ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ನೀರು ಹಾಕೊಂಡ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 1 ಟೊಮೆಟೊ ಕೂಡ ಸಣ್ಣಕ್ಕೆ ತುಂಡು ಮಾಡಿಕೊಂಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದು ಸ್ವಲ್ಪ ಹೊತ್ತು ಬೇಯಲಿ. ನೋಡಿ, ಒಂದು 10 ನಿಮಿಷ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬೆಂದು ಸಿಕ್ಕಿದೆ ನಮಗೆ. ನೋಡಿ, ಈ ರೀತಿ ಇದೆ, ಕರೆಕ್ಟಾಗಿ ಈ ರೀತಿ ಸಿಕ್ಕಿದೆ ನಮಗೆ. ಈ ಸ್ಟೇಜಲ್ಲಿ ನಾವು ಅವಾಗ ರುಬ್ಬಿಟ್ಟಂತಹ ಗೋಡಂಬಿ ಪೇಸ್ಟ್ ಇದೆಯಲ್ವಾ, ಅದನ್ನು ಸೇರಿಸಬೇಕು. ಇದೇ ಈ ರೆಸಿಪಿಯ ಒಂದು ರುಚಿಯ ಒಂದು ಸ್ಪೆಷಲ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಸೇರಿಸ್ತಾ ಇರೋದು ಮೊಸರು, 1/2 ಕಪ್ ಮೊಸರು. ಇದು ಫ್ರೆಶ್ ಮೊಸರು, ಜಾಸ್ತಿ ಹುಳಿ ಇದ್ರೆ 1/4 ಕಪ್ ಸೇರಿಸಿದ್ರೆ ಸಾಕು. ಎಲ್ಲ ಕೂಡ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುಳಿಗೆ ಟೊಮೆಟೊ ಮತ್ತು ಮೊಸರು ಮಾತ್ರ ಹಾಕ್ಕೊಂಡಿರೋದು, ಕರೆಕ್ಟ್ ರುಚಿ ಇರುತ್ತೆ. ಆಮೇಲೆ ಉಪ್ಪು ಏನಾದರೂ ಕಡಿಮೆ ಇದ್ರೆ ಸೇರಿಸ್ಕೊಳ್ಳಿ. ಹುಳಿ ಜಾಸ್ತಿ ಬೇಕು ಅಂತ ಇದ್ದವರಿಗೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಸೇರಿಸ್ಬೋದು. ಇವಾಗ ಇದಕ್ಕೆ ಕರೆಕ್ಟ್ ಆಗಿದೆ ಇದು. ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಅದು ಬೇಯಲಿ. ನೋಡಿ, 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಮ್ಮ ರೆಸಿಪಿ ನೋಡಿ ಈ ರೀತಿ ಇದೆ. ಈ ಗ್ರೇವಿ ಮಾತ್ರ ಇದ್ರೆ ಸಾಕು, ಅಷ್ಟು ರುಚಿಯಾಗಿರುತ್ತೆ ಇದು. ನೀವು ಇದುವರೆಗೆ ಈ ರೀತಿ ಮಾಡಿಲ್ಲ ಅಂದ್ರೆ ಒಂದ್ಸಲ ಆದ್ರೆ ಇದನ್ನ ಟ್ರೈ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಆಮೇಲೆ ಇವಾಗ ಲಾಸ್ಟ್ ಸ್ಟೇಜ್ಗೆ 1 ಟೀಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ, 1/2 ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಸೂರಿ ಮೇತಿ, ಅದನ್ನ ಸ್ವಲ್ಪ ಬಿಸಿ ಮಾಡಿದ್ರೆ ಕರೆಕ್ಟ್ ಹುಡಿ ಹುಡಿಯಾಗಿ ಸಿಗುತ್ತೆ. ಅಥವಾ ಕೊತ್ತಂಬರಿ ಸೊಪ್ಪು ಬೇಕಿರೋ ನಿಮಗೆ ಸೇರಿಸ್ಬೋದು. ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ, ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚಿಕನ್ ಎಲ್ಲ ಕರೆಕ್ಟ್ ಬೆಂದು ಸಿಕ್ಕಿದೆ ನಮಗೆ ಇವಾಗ. ನೋಡಿ, ದೋಸೆ, ಚಪಾತಿ, ಅನ್ನದ ಜೊತೆ ಎಲ್ಲದಕ್ಕೂ ಇದು ಸೂಪರ್ ಆಗಿ ಬರುತ್ತೆ ಇದು. ನಿಮಗೆ ಗ್ರೇವಿ ಇಷ್ಟೇ ಬೇಕು ಅಂತ ಇದ್ರೆ ಸಾಕು, ನಾವು ಸ್ಟವ್ ಆಫ್ ಮಾಡ್ಬೋದು. ಅಂದ್ರೆ ಸ್ವಲ್ಪ ತಿಕ್ಕ ಇಷ್ಟು ಗ್ರೇವಿ ಬೇಕು ಅಂತ ಇದ್ರೆ. ನಾನಿಲ್ಲಿ ನೋಡಿ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ, ಇನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ,
ಸೂಪರ್ ಆಗಿರುವಂತಹ ರುಚಿಕರವಾಗಿರುವಂತಹ ಒಂದು ಚಿಕನ್ ಗ್ರೇವಿ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಇದನ್ನ ನಾನೊಂದು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಒಮ್ಮೆ ಆದ್ರೆ ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಖಂಡಿತ ಫೀಡ್ಬ್ಯಾಕ್ ಕೂಡ ತಿಳಿಸೋದಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅದ್ರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.